ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ ಯಾಕೆ ಅಂತ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಇಡೀ ದಿನ ಆಟೋಗಳು ರಸ್ತೆಗಿಳಿಯೋದಿಲ್ಲ ಎಮರ್ಜೆನ್ಸಿ ಅಂತ ಹೇಳಿ ಆಟೋ ಹುಡುಕೊಂಡು ಹೊರಟ್ರೆ ನಿಮ್ಮ ಕಣ್ಣಿಗೆ ಆಟೋ ಬೀಳೋದಿಲ್ಲ ಇವತ್ತು ಯಾಕೆ ಅಂತ ಹೇಳಿದ್ರೆ ಆಟೋ ಚಾಲಕರು ಮುಷ್ಕರಕ್ಕೆ ಇಳಿದಿದ್ದಾರೆ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಆಟೋ ಚಾಲಕರು ಆಗ್ರಹಿಸಿ ಬೆಳಗ್ಗೆ 11 ಗಂಟೆಗೆ ಸಿಎಂ ನಿವಾಸಕ್ಕೆ ಮುತ್ತಿಗೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಚಾನ್ಸಸ್ ಇದೆ ರಾಜ್ಯ ಸರ್ಕಾರಕ್ಕೆ 3 ದಿನಗಳ ಕಾಲ ಡೆಡ್ ಲೈನ್ ನೀಡಿದ್ರು ಚಾಲಕರು ಆದರೆ ಕ್ಯಾರೇ ಒಂದಿಲ್ಲ ರಾಜ್ಯ ಸರ್ಕಾರ ಹಾಗಾಗಿ ಡೆಡ್ ಲೈನ್ ಮುಗಿದಿದೆ ಮುಗಿದ ಹಿನ್ನೆಲೆಯಲ್ಲಿ ಇವತ್ತು ಮುಷ್ಕರಕ್ಕೆ ಇಳಿದಿದ್ದಾರೆ 21 ಆಟೋ ಚಾಲಕರ ಸಂಘಟನೆಗಳು ಮುಷ್ಕರವನ್ನ ನಡೆಸಲಿವೆ ಸುಮಾರು 2 ಲಕ್ಷ ಆಟೋ ಚಾಲಕರು ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ 2 ಲಕ್ಷ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಟೋ ಚಾಲಕರು ಅಂದ್ರೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿರುವಂತ ಆಟೋ ಚಾಲಕರೆಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ ಹಾಗಾಗಿನೇ ಇವತ್ತು ಬೆಂಗಳೂರಿನ ಜನರ ಓಡಾಟದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಇಲ್ಲಿ ಅಸ್ತವ್ಯಸ್ತ ಆಗಲಿದೆ ಯಾಕೆ ಅಂತ ಹೇಳಿದ್ರೆ ಆಟೋ ಚಾಲಕರು ಆಟೋಗಳನ್ನು ರಸ್ತೆಗೆ ಇಳಿಸೋದಿಲ್ಲ ಇವತ್ತು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಹಾಗಾಗಿ ಬೆಂಗಳೂರಿನ ಜನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ನಗರದಲ್ಲಿ ಅಕ್ರಮ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸಬೇಕು ಅಂತ ಹೇಳಿ ಬೆಂಗಳೂರಿನ ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳ ಒಕ್ಕೂಟ ಸರ್ಕಾರಕ್ಕೆ 3 ದಿನಗಳ ಗಡುವನ್ನು ನೀಡಿತ್ತು ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದೆ ಆಟೋ ಚಾಲಕರ ಸಂಘಗಳು ಏನು ಬಹಳ ನಿರೀಕ್ಷೆ ಇತ್ತು ಇವತ್ತಿಂದ ಅಂದ್ರೆ ನಿನ್ನೆ ರಾತ್ರಿ 12 ಗಂಟೆಯಿಂದಲೇ ಆಟೋಗಳು ಓಡಾಡೋದಿಲ್ಲ ಅಂತ ಹೇಳಿ ಆದರೆ ಯಥಾಸ್ಥಿತಿಯಲ್ಲಿ ಆಟೋಗಳು ಓಡಾಡ್ತಾನೆ ಇದ್ದಾವೆ ಇವತ್ತು ಬೆಳಗ್ಗೆವರೆಗೂ ಕೂಡ ಆದರೆ 11 ಗಂಟೆಯ ನಂತರ ಗೊತ್ತಾಗುತ್ತೆ ಮುಷ್ಕರ ಯಾವ ರೀತಿಯಾಗಿ ಪರಿಣಾಮಕಾರಿ ಇದೆ ಅಂತ ಹೇಳಿ ಜಾಸ್ತಿ ಪ್ರಾಬ್ಲಮ್ ಇದೆ ಆಟೋರ್ಗೆ ಅದಕ್ಕೋಸ್ಕರ ಇವತ್ತು ಬಂದ್ ಮಾಡಬೇಕು ಇವತ್ತು ಬಂದ್ ಮಾಡಬೇಕು ನಾವೆಲ್ಲ ನೋಡಿ ಆಟೋ ಎಲ್ಲ ಅಲ್ಲೇ ನಿಲ್ಸಿದ್ವಿ ಎಲ್ಗೂ ಹೋಗ್ತಾ ಇಲ್ಲ ಬಾಡಿಗೆ ಓಡಿದಿಲ್ಲ ಇವತ್ತು ಬಂದ್ ಮಾಡಬೇಕು ಓಲಾ ಊಬರ್ ರಾಪಿಡ್ ಏನಿದೆ ಬ್ಯಾನ್ ಮಾಡಬೇಕು ಪಿಕಪ್ ಅಂತ ಹೇಳಿದ್ರೆ ಎಲ್ಲ ಒಂದೇ ನಾವು ಆಟೋರು ಆಟೋರೆಲ್ಲ ಮಾಡಲೇಬೇಕು ಜಾಸ್ತಿ ಪ್ರಾಬ್ಲಮ್ ಇದೆ ಆಟೋರ್ಗೆ ಅದಕ್ಕೋಸ್ಕರ ಇವತ್ತು ಬಂದ್ ಮಾಡಬೇಕು ಆಟೋ ಚಾಲಕರ ಮುಷ್ಕರದಲ್ಲಿ ಒಮ್ಮತ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕೆಲ ಆಟೋ ಚಾಲಕರಿಂದ ಎಂದಿನಂತೆ ಸಂಚಾರ ಅಂದ್ರೆ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆಟೋ ಚಾಲಕರು ಆಟೋ ಚಾಲಕರನ್ನ ತಡೆಯುತ್ತಿರೋ ಮುಷ್ಕರ ನಿರತರು ಇಲ್ಲಿ ಮುಷ್ಕರಕ್ಕೆ ಕರೆ ನೀಡಿದೀವಿ ನೀವು ನೋಡಿದ್ರೆ ಯಥಾಸ್ಥಿತಿ ಸಂಚಾರವನ್ನ ಮಾಡ್ತಾ ಇದ್ದೀರಿ ಏನ್ ಕತೆ ನಿಮ್ದು ಅಂತ ಹೇಳಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಚಾಲಕರು ಗಲಾಟೆ ಮಾಡಿಕೊಂಡಿದ್ದಾರೆ ಮುಷ್ಕರಕ್ಕೆ ಬೆಂಬಲ ನೀಡುವಂತೆ ಒತ್ತಾಯಿಸಲಾಗ್ತಾ ಇದೆ ಆಟೋ ಚಾಲಕರ ಮುಷ್ಕರದಲ್ಲಿ ಒಮ್ಮತ ಅಂತೂ ಇಲ್ಲ ಕೆಲ ಆಟೋ ಚಾಲಕರು ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆಟೋ ಚಾಲಕರನ್ನ ಮುಷ್ಕರ ನಿರತರು ತಡೀತಾ ಇದ್ದಾರೆ ಇಲ್ಲಿ ಏನಪ್ಪ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ನೋಡಿದ್ರೆ ಈ ರೀತಿಯಾಗಿ ಆಟೋಗಳನ್ನು ಓಡಿಸ್ಕೊಂಡು ಲಾಭ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಮುಷ್ಕರ ನಿರತರು ಈಗ ಓಡಾಡ್ತಾ ಇರುವಂತ ಆಟೋಗಳನ್ನು ಆಟೋ ಚಾಲಕರನ್ನ ತಡೆದು ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ ಆಟೋ ಬಂದ್ ವಿಚಾರಕ್ಕೆ ಚಾಲಕರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ ವಾಗ್ವಾದ ಕೇಳಿದ್ ಬಿಟ್ಟಿದ್ದಾರೆ ಆಟೋ ಚಾಲಕರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಚಾಲಕರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಮುಷ್ಕರಕ್ಕೆ ಬೆಂಬಲ ನೀಡಬೇಕು ನೀವೆಲ್ಲ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಮುಷ್ಕರ ನಿರತರು ರಾಜು
ಸಿಗುರದಂತ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಒಂದು ಕಡೆ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಆಟೋ ಚಾಲಕರು, ಮತ್ತೊಂದು ಕಡೆ ಕೆಲವೊಂದಿಷ್ಟು ಜನ ಆಟೋ ಚಾಲಕರು ಈಗಾಗಲೇ ಎಂದಿನಂತೆ ಆಟೋಗಳನ್ನು ಓಡಿಸ್ತಾ ಇದ್ದಾರೆ. ಅಲ್ಲಿ ಮೆಜೆಸ್ಟಿಕ್ ನಿಲ್ದಾಣದ ಬಳಿ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆಟೋ ಚಾಲಕರ ನಡುವೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಈಗಾಗಲೇ ಹೇಳ್ದಂಗೆ ಅನಧಿಕೃತ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆಟೋ ಚಾಲಕರು ಮುಷ್ಕರಕ್ಕೆ ಕರೆ ನೀಡಿದ್ರು. ಆದ್ರೆ ಇವತ್ತು ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಉಂಟಾಗ್ತಿದೆ. ಕೆಲವೊಂದು ಆಟೋ ಚಾಲಕರು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ರೆ ಇನ್ ಕೆಲವೊಂದು ಆಟೋ ಚಾಲಕರು ಎಂದಿನಂತೆ ಮಾರ್ನಿಂಗ್ ಬಂದು ಎಲ್ಲರನ್ನು ಕೂಡ ಪ್ರಯಾಣಿಕರನ್ನ ತಮ್ಮ ತಮ್ಮ ಜಾಗಕ್ಕೆ ಕಳಿಸೋ ಸಹಾಯ ಮಾಡ್ತಾ ಇದ್ದಾರೆ. ಸೊ ಈ ವೇಳೆ ಅಂದ್ರೆ ಮೈಸೂರು ಸಾರಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಳಿ ಕೆಲವೊಂದು ಗೊಂದಲ ಕೂಡ ಸೃಷ್ಟಿಯಾಯ್ತು. ಯಾವೆಲ್ಲ ಆಟೋ ಚಾಲಕರು ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ ಅವ್ರನ್ನೆಲ್ಲ ಮುಷ್ಕರ ಮಾಡ್ತಿರೋ ಆಟೋ ಚಾಲಕರು ತಡೆದು ಆಟೋನ ಯಾಕೆ ಓಡಿಸ್ತಾ ಇದ್ದೀರಾ, ನಿಮಗೆ ಮುಷ್ಕರ್ ಕರೆ ನೀಡಿದೀವಲ್ಲ ನೀವು ಮುಷ್ಕರ್ಗೆ ಬೆಂಬಲ ನೀಡಿ ಅಂತ ಹೇಳಿ ಕೆಲವೊಂದು ವಾಗ್ವಾದಗಳು ಕೂಡ ಆಟೋ ಚಾಲಕರ ನಡುವೆ ನಡೆಯಿತು. ಈ ವೇಳೆ ಕರ್ತವ್ಯ ನಿರತರಾಗಿರೋ ಆಟೋ ಚಾಲಕರು ಇಲ್ಲ ನಮ್ಮ ಮನೇಲಿ ಮಕ್ಕಳು ಫೀಸ್ ಕಟ್ಟಬೇಕು, ನಾವು ಒಂದಿನದ ಬಾಡಿಗೆ ಕಳ್ಕೊಂಡ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ಸೊ ಹೀಗಾಗಿ ನಾವು ಮುಷ್ಕರನ ಬೆಂಬಲಿಸಲ್ಲ, ನಮಗೂ ಕೂಡ ಬೈಕ್ ರ್ಯಾಪಿಡೋ ಇದೆಲ್ಲ ಬ್ಯಾನ್ ಆಗ್ಬೇಕು, ಬಟ್ ಆದ್ರೆ ನಾವು ಅದಕ್ಕೋಸ್ಕರ ಒಂದಿನದ್ದು ದುಡಿಮೆನ ನಾವು ಕಳ್ಕೊಳ್ಳಕ್ಕೆ ಸಿದ್ಧರಿಲ್ಲ ಅಂತ ಹೇಳಿ ಕೆಲವೊಂದು ಆಟೋ ಚಾಲಕರು ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ರಾಮ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಇದು ಕತೆ. ಒಂದ್ ಕಡೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಮತ್ತೊಬ್ಬ ಆಟೋ ಚಾಲಕ ಹೇಳ್ತಾ ಇದ್ದಾನೆ ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ನಾವು ಭಾಳ ಕಷ್ಟ ಇದೆ, ಮುಷ್ಕರ ಅಂತ ನಿಂತ್ಕೊಂಡ್ರೆ ಆಗೋದಿಲ್ಲ ಜೀವನ ಅಂತ ಹೇಳಿ. ಏನಪ್ಪ, ನಿನಗೊಬ್ಬನಿಗೆ ಮಕ್ಕಳಿದಾರ, ನಿನಗೊಬ್ಬನಿಗೆ ಜೀವನ ಇದೆಯಾ, ನಮಗಿಲ್ವಾ ಅಂತ ಹೇಳಿ ಮುಷ್ಕರ ನಿರತರು ಆ ಆಟೋ ಚಾಲಕನನ್ನು ಇಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತಂದರೆ ನೋಡಿ, ನಾವು ಆಟೋ ಓಡಿಸ್ತಾ ಇದ್ದೀವಿ. ನಾವು ಆಟೋ ಬಂದ್ಬಿಟ್ಟು ನಮಗೇನು ಕಂಪನಿ ಕಡೆಯಿಂದ ಆಗಲಿ ಇಲ್ಲ ಸರ್ಕಾರ ಕಡೆಯಿಂದ ಆಗಲಿ ನಮಗೇನು ಫ್ರೀಯಾಗಿ ಏನು ಕೊಟ್ಟಿಲ್ಲ, ನಾವು ನಮ್ಗೆ ಕೊಡ್ತಾರೆ. ನಾವು ಪ್ರತಿಯೊಂದು ನಾವು ಕಟ್ಟಲೇಬೇಕು, ಯಾವುದು ಟ್ಯಾಕ್ಸ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಮತ್ತು ಪರ್ಮಿಟ್ ಮಾಡಿಸ್ಬೇಕು. ರಾಪಿಡು, ಓಲಾ, ಊಬರ್ ಇವರೆಲ್ಲ ಮಾಡಿದ್ದಾರೆ, ಈಗ ಟೂ ವೀಲರ್ ಬಿಟ್ಬಿಟ್ಟಿದ್ದಾರೆ. ಹೌದು, ಕಂಪಲ್ಸರಿ ನಾವು ಅದೇ ಮಾಡೇ ಮಾಡ್ತೀವಿ ಮ್ಯಾಮ್. ಈಗ ಇದೇ ಮಾತು ಬಂದ್ಬಿಟ್ಟು ಈಗ ಒಂದು ವರ್ಷ ಎರಡು ವರ್ಷ ಅಲ್ಲ ಮ್ಯಾಮ್, ಸುಮಾರು 3 ವರ್ಷಕ್ಕೆ ಮುಂಚೆನೇ ಬಂದ್ಬಿಟ್ಟು ಶ್ರೀರಾಮುಲವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಬಟ್ ಅವ್ರು ಯಾವುದೇ ಥರ ಕಿವಿಗೆ ಒಟ್ಟಿಲ್ಲ ಅವರು. ಅದರಿಂದ ಏನು ಮಾಡ್ತೀವಿ, ಮಾಡ್ತಾ ಇದ್ದೀವಿ. ಇವತ್ತು ನಾವು ಮುಷ್ಕರಕ್ಕೆ ನಿಂತಿದ್ದೀವಿ, ಇವತ್ತು ಅದೇನಾದರೂ ಸರಿ ಎರಡರಲ್ಲಿ ಒಂದಾಗಬೇಕು. ಅದಕ್ಕೋಸ್ಕರ ಇವತ್ತು ನಾವು ಬಂದ್ಬಿಟ್ಟು ಮುಖ್ಯಮಂತ್ರಿ ಮನೆಗೆ ನಾವು ಹೋಗ್ತಾ ಇದ್ದೀವಿ, ನಾವು ಮುತ್ತಿಗೆ ಹಾಕೋದಕ್ಕೆ. ಅದೇನಾದರೂ ಸರಿ ಆದರೂ ಸರಿ ಇವತ್ತು ನಾವು ಖಂಡಿತ ಮಾಡೋದು ಇವತ್ತು. ವಿಜಯ್, ಫ್ರೀಡಮ್ ಆ್ಯಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದರೆ ನಿಮ್ಮ ಕೇಕ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.